ಕಾಂತಾರ ಅನ್ನೋ ಸಿನಿಮಾನೇ ಹೀಗೆ ಜಗತ್ತಿನಾದ್ಯಂತ ಇರುವ ಎಲ್ಲ ದೇಶದ ಸಿನಿ ಪ್ರೇಕ್ಷಕರನ್ನು ತನ್ನತ್ತ ಸೆಳೆದುಕೊಳ್ತಾ ಇದೆ. ಇನ್ನು ಈ ದೈವ ಭಕ್ತಿಯ ಹಿನ್ನೆಲೆ ಇರುವಂಥ ಈ ಸಿನಿಮಾವನ್ನು ಅಪ್ಪಟ ದೈವ ಭಕ್ತರಾದಂತಹ ದಕ್ಷಿಣ ಭಾರತದಲ್ಲಿ ಅಷ್ಟೇ ಅಲ್ಲ ಜಗತ್ತಿನಾದ್ಯಂತ ಹೆಸರು ಮಾಡಿರುವಂತಹ ನಮ್ಮ ತಲೈವ ರಜನಿಕಾಂತ್ರವರು ಸಿನಿಮಾವನ್ನು ನೋಡಿದ್ದಾರೆ. ಇನ್ನು ಈ ಸಿನಿಮಾವನ್ನು ನೋಡಿದ ನಂತರ ಅವರ ಅಭಿಪ್ರಾಯಗಳನ್ನು ಅವರ ಆಶೀರ್ವಾದವನ್ನು ಕೊಡೋದಕ್ಕೆ ಈ ಚಿತ್ರದ ನಿರ್ದೇಶಕರಾದಂತಹ ಹಾಗೂ ನಾಯಕ ನಟರಾದಂತಹ ರಿಷಬ್ ಶೆಟ್ಟಿ ಅವರನ್ನು ಚೆನ್ನೈನ ಅವರ ಮನೆಗೆ ಕರೆಸಿಕೊಂಡು ಮಾತನಾಡಿದ್ದಾರೆ. ಇನ್ನು ರಿಷಬ್ ಶೆಟ್ಟಿಯವರು ರಜನಿಕಾಂತ್ರವರ ಜೊತೆಗೆ ಇರುವಂತಹ ಮತ್ತು ಮಾತನಾಡುತ್ತಿರುವಂತಹ ಫೋಟೋಗಳು ಹೊಂಬಾಳೆ ಫಿಲಮ್ಸ್ನವರು ತಮ್ಮ ಅಧಿಕೃತವಾದಂತಹ ಫೇಸ್ಬುಕ್ ಹಾಗೂ ಟ್ವಿಟರ್ ಖಾತೆಯಲ್ಲಿ ಈಗಾಗಲೇ ಪ್ರಕಟಿಸಿದ್ದಾರೆ. ಇನ್ನು ರಜನಿಕಾಂತ್ರವರು ಚಿತ್ರದ ಮೇಕಿಂಗ್ ಹಾಗೂ ಕಥೆಯ ಬಗ್ಗೆ ರಿಷಬ್ ಶೆಟ್ಟಿಯವರ ಜೊತೆ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಏನೇ ಇರ್ಬೋದು, ಒಬ್ಬ ದೊಡ್ಡ ಮೇರುನಟನ ಆಶೀರ್ವಾದ ಸಿಕ್ಕಿರೋದು ಪರ್ಸನಲ್ ಆಗಿ ರಿಷಬ್ ಶೆಟ್ಟಿಯವ್ರಿಗಂತೂ ತುಂಬಾ ಸಂತೋಷವಾಗಿರುತ್ತೆ. ಕನ್ನಡ ಸಿನಿಮಾಗಳು ಹೀಗೆ ಅತಿ ಹೆಚ್ಚಿನ ಸದ್ದನ್ನು ಮಾಡ್ತಾ ಗಳಿಕೆಯನ್ನು ಮಾಡ್ತಾ ವಿಶ್ವದಾದ್ಯಂತ ತನ್ನ ರೆಕ್ಕೆಯನ್ನು ಚಾಚಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ಇಂತಹ ಸುದ್ದಿಗಳು ಬೇಕು ಅನ್ನೋದಾದರೆ ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟನ್ನು ಕೊಡಿ. ಬಹುತೇಕ 90% ಜನ ಅನ್ಸಬ್ಸ್ಕ್ರೈಬ್ಡ್ ವ್ಯೂವರ್ಸ್ ನಮಗಿದ್ದಾರೆ. ಅವರ ವ್ಯೂಸ್ ಕೂಡ ಅವಶ್ಯಕತೆ ಇದೆ, ಆದರೆ ಅದು ಸಬ್ಸ್ಕ್ರಿಪ್ಷನ್ಸ್ ಆಗಿ ಕನ್ವರ್ಟ್ ಆದರೆ ನಮಗೆ ಖಂಡಿತವಾಗಲೂ ಬಹುದೊಡ್ಡ ಆಶೀರ್ವಾದವಾಗುತ್ತೆ ಅಂತ ನಾನು ಬೇಡ್ಕೋತಾ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಎದುರುಗಡೆ ಬರ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಈ ಸುದ್ದಿಯನ್ನು ವಿರಾಮಗೊಳಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿಯ ಮಂಜುರಾವ್ ಏಳುಕೋಟಿ, ನಮಸ್ಕಾರ.